ನನ್ನ ಪಾಯಿಂಟ್ ಆಫ್ ವ್ಯೂ ಡೆಫಿನೆಟ್ಲಿ ಎಜುಕೇಷನ್ ಮ್ಯಾಟರ್ಸ್ ಅಲಾಟ್. ನೀವು ಏನೇ ಓದಿ ಬಟ್ ಆ ಎಜುಕೇಷನಲ್ ಎಕ್ಸ್ಪೀರಿಯನ್ಸ್ ಏನಿದೆ ಇಟ್ ಮೇಕ್ಸ್ ಯುವರ್ ಕಾನ್ಫಿಡೆಂಟ್, ಆ ಕಾನ್ಫಿಡೆನ್ಸ್ ಕೊಡುತ್ತೆ. ಆ್ಯಂಡ್ ನಾಲೆಜ್ ಇಸ್ ಎವ್ರಿಥಿಂಗ್. ಇವಾಗ ಹೇಳ್ತಾರಲ್ಲ ನೀವು ಸರಸ್ವತಿ ನಿಮ್ಮಲ್ಲಿದ್ದರೆ ಲಕ್ಷ್ಮಿ ಆಟೋಮ್ಯಾಟಿಕಲಿ ವಿಲ್ ಫಾಲೋ ಯು ಅನ್ನೋ ಥರ, ಮೈಟಿ ವೆಪನ್ ಅದೊಂಥರ ನಾಲೆಜ್, ವಿದ್ಯೆ. ನೀವು ಆ ವಿದ್ಯೆ ಯಾವ್ದ್ರ ಬಗ್ಗೆ ಆದರೂ ಆಗಿರಲಿ, ಇಟ್ ಡಸಂಟ್ ಮ್ಯಾಟರ್ ಇನ್ ಎನಿ ಫೀಲ್ಡ್, ಯುವರ್ ಪರ್ಟಿಕ್ಯುಲರ್ ಫೀಲ್ಡ್ ಆಫ್ ಇಂಟ್ರೆಸ್ಟ್ ಏನೇ ಇದ್ರೂ, ಆ ಪ್ರೊಸೆಸ್ ಏನಿದೆ ವೇರ್ ಯು ಗೋಯಿಂಗ್ ಥ್ರೂ, ಆ ಡಿಗ್ರಿ ಆಗಿರ್ಬೋದು, ಸ್ಕೂಲ್ ಡೇಸ್ ಆಗಿರ್ಬೋದು, ಕಾಲೇಜ್ ಪಿ ಯು ಡೇಸ್ ಆಗಿರ್ಬೋದು, ಆ ಪ್ರೊಸೆಸ್ಸಲ್ಲಿ ಯು ಅರ್ನ್ ಸೋ ಮಚ್ ಗೋಲ್ಡನ್ ಎರ ಅದು ಸ್ಟೂಡೆಂಟ್ ಆಗಿರೋದು. ಒಂಥರ ಕಾನ್ಫಿಡೆನ್ಸ್ ಮತ್ತು ನಿಮ್ಗೆ ಗೊತ್ತಿದೆ, ನಿಮ್ಗೇನೋ ಒಂದು ಗೊತ್ತಿದೆ, ಸೊ ನೀವು ಮಾತಾಡ್ಬೋದು ಯಾವುದೇ ಟಾಪಿಕ್ ಮೇಲೆ ಆದರೂ. ಯು ಡೋಂಟ್ ಹ್ಯಾವ್ ಟು ಸ್ಟೇ ಕ್ವೈಟ್ ಆ್ಯಂಡ್ ಯು ಕ್ಯಾನ್ ರಿಲೇಟ್, ದ್ಯಾಟ್ ಈಸ್ ವಾಟ್ ಹ್ಯಾಪನ್. ಸ್ನೇಹ ಅನ್ನೋದು ಬಂದಾಗ ಅವಳದ ಆಸ್ಪಿರೇಷನ್ ಏನಿರುತ್ತೆ, ಐ ಎ ಎಸ್ ಬರೀಬೇಕು ಅಂತ, ಅವಳಿಗೆ ಆ ಐ ಪಿ ಸಿ ಸೆಕ್ಷನ್ಸ್ ಎಲ್ಲ ಗೊತ್ತಿರುತ್ತೆ, ಅದೆಲ್ಲ ಐ ಕುಡ್ ರಿಲೇಟ್ ಟು ಇಟ್ ಬಿಕಾಸ್ ಸಂಜನಾಗಿ ನಾನು ಕೂಡ ತುಂಬ ಕ್ಯೂರಿಯಸ್ ಮೈಂಡ್ ಎಲ್ಲದ್ರ ಬಗ್ಗೆ ತಿಳ್ಕೊಬೇಕು ಅಂತ. ದೇ ಶುಡ್ ನಾಟ್ ಬಿ ಎನಿಥಿಂಗ್ ದಟ್ ಐ ಡೋಂಟ್ ನೋ, ಅದಕ್ಕೊಂದು ವರ್ಡ್ ಇದೆ ಪ್ಯಾಂಟೋಮ್ಯಾಥ್ ಅಂತ. ಸೊ ಐ ವಾಂಟ್ ಟು ಬಿ ದಟ್.